ಸ್ಟೂಡೆಂಟ್ಸ್ ನನ್ನ ಹತ್ರ 2012 ಗೆ ಸಂಬಂಧಪಟ್ಟಿರೋದು ಒಂದು ಕ್ವಶನ್ ಪೇಪರ್ ಇದೆ. ಈ ಕ್ವಶನ್ ಅಲ್ಲಿ ಯಾವ ತರ ಏನೇನ್ ಕೊಟ್ಟಿದ್ದಾನೆ ಅಂತ ನೋಡೋಣ. ಫಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಒಂದ್ ಅಷ್ಟು ಐಟಮ್ಸ್ ಕೊಟ್ಟಿದ್ದಾನೆ. ಆ ಐಟಮ್ಸ್ ಅಲ್ಲಿ ಫಸ್ಟ್ ನಾವು ನೋಡಬೇಕಾಗಿರೋದು ಅಸೆಟ್ ಸೈಡ್ ಅಲ್ಲಿ ಯಾವ್ದ್ಯಾವ್ದು ಕರೆಂಟ್ ಅಸೆಟ್ಸ್, ಯಾವ್ದ್ಯಾವ್ದು ಕರೆಂಟ್ ಅಸೆಟ್ಸ್. ಗುಡ್ವಿಲ್ ಕರೆಂಟ್ ಅಸೆಟ್ ಅಲ್ಲ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಲ್ಲ, ಪ್ಲಾಂಟ್ ಅಲ್ಲ, ಫರ್ನಿಚರ್ ಅಲ್ಲ, ಆದರೆ ಟ್ರೇಡ್ ಇನ್ವೆಸ್ಟ್ಮೆಂಟ್ ಅಂತ ಇದೆ. ಕರೆಕ್ಟ್? ಹಾಗಾದ್ರೆ ಟ್ರೇಡ್ ಇನ್ವೆಸ್ಟ್ಮೆಂಟ್ ನಮಗೆ ಕರೆಂಟ್ ಅಸೆಟ್. ಅದಕ್ಕೆ ಬರೀರಿ ಏನಂತ, ಟ್ರೇಡ್ ಇನ್ವೆಸ್ಟ್ಮೆಂಟ್ ಎಷ್ಟೆಷ್ಟಿದೆ ಹೇಳ್ತಾ ಇರ್ರಿ. 12,048,000. ಯಾವ್ಯಾವ ಇಯರ್ ಕೊಟ್ಟಿದ್ದಾನೆ? 2005 and 2006 ಅಂತ ಹೇಳಿದ್ದಾನೆ. ನೆಕ್ಸ್ಟ್ ಸಂಡ್ರಿ ಡೆಟಾರ್ಸ್ ಅಂತ ಹೇಳಿದ್ದಾನೆ, ಇದು ಕೂಡ ಕರೆಂಟ್ ಅಸೆಟ್. ಓಕೆನಾ? ಎಷ್ಟೆಷ್ಟಿದೆ? 65,000, 1,05,000. ನೆಕ್ಸ್ಟ್ ಏನಿದೆ? ಸ್ಟಾಕ್ ಅಂತ ಇದೆ. ಸ್ಟಾಕ್ ಎಷ್ಟೆಷ್ಟಿದೆ? 90,000 and 84,000 ಇದೆ. ಕರೆಕ್ಟಾ? ಬಿಲ್ಸ್ ರಿಸೀವಬಲ್ ಅದು ಕೂಡ ಏನೋ ಕರೆಂಟ್ ಅಸೆಟ್, 16,000 and 30,000. ಕರೆಕ್ಟಾ? ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಇದೆ, ಎಷ್ಟಿದೆ? 13,000 and 20,000. ನೆಕ್ಸ್ಟ್ ಏನಿದೆ? ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಇದೆ, ಎಷ್ಟಿದೆ? 15,000 20,000. ಇಷ್ಟೇನಾ? ಇಷ್ಟು ಕರೆಂಟ್ ಅಸೆಟ್ಸ್ ಇದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ನಿಜವಾಗ್ಲೂ ಕರೆಂಟ್ ಅಸೆಟ್ ಅಲ್ಲ. ಓಕೆನಾ? ಗುಡ್ ವಿಲ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಗೆ ಒಂದೇ ತರ ಟ್ರೀಟ್ಮೆಂಟ್. ಫಸ್ಟ್ ಇದನ್ನೆಲ್ಲ ಟೋಟಲ್ ಮಾಡಿ. ಟೋಟಲ್ ಮಾಡಿದ್ರೆ 8, 14, 19, 21, 4, 5, 6, 12, 21. 2,11,000. ಇದು 9, 17, 1, 5, 8, 16, 20, 3. 3,07,000 ಬರ್ತಾ ಇದೆ. ಓಕೆನಾ? ಈಗ ಕರೆಂಟ್ ಅಸೆಟ್ಸ್ ಯಾವ್ದ್ಯಾವ್ದು ಅಂತ ಮುಗಿಸಿದ್ವಿ. ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಐಟಮ್ಸ್ ಡಮಾರ್ ಆಗುತ್ತೆ. ಕರೆಕ್ಟಾ? ಈ ಕರೆಂಟ್ ಲಯಬಿಲಿಟೀಸ್ ಇವ್ರು ನೋಡೋಣ. ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲ, 10% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಲ್ಲ, ಜನರಲ್ ರಿಸರ್ವ್ ಅಲ್ಲ, ಪ್ರಾಫಿಟ್ ಅಲ್ಲ ಹಾಸ್ಕೊಂಡಲ್ಲ, ಕ್ಯಾಪಿಟಲ್ ರಿಸರ್ವ್ ಅಲ್ಲ, ಕ್ರೆಡಿಟ್ ಆರ್ಸ್. ಕ್ರೆಡಿಟ್ ಆರ್ಸ್ ಬಂದು ಎಷ್ಟೆಷ್ಟಿದೆ? 30,000 58,000. ನೆಕ್ಸ್ಟ್ ಏನಿದೆ? ಬಿಲ್ಸ್ ಪೇಯಬಲ್ ಎಷ್ಟೆಷ್ಟಿದೆ? 12,000 8,000. ಕರೆಕ್ಟಾ? ತಪ್ಪು ಹೇಳಬಾರ್ದು. ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಕರೆಕ್ಟಾ? ಇದು ಕೂಡ ಕರೆಂಟ್ ಲಯಬಿಲಿಟಿನೇ, 6,000 5,000 ಇದೆ. ಕರೆಕ್ಟಾ? ನೆಕ್ಸ್ಟ್ ಏನಿದೆ? ಪ್ರಪೋಸ್ ಡಿವಿಡೆಂಡ್ ಅಂತ ಇದೆ. ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಪ್ರಪೋಸ್ ಡಿವಿಡೆಂಡ್ ಅಂದ್ರೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಅದಕ್ಕೆ ಪ್ರಪೋಸ್ ಡಿವಿಡೆಂಡ್ ಇಲ್ಲ ಅನ್ಕೊಳ್ಳಿ. ಓಕೆನಾ? ಎಷ್ಟೆಷ್ಟಿದೆಯಪ್ಪ ಪ್ರಪೋಸ್ ಡಿವಿಡೆಂಡ್? 30,000 and 42,000. ಕರೆಕ್ಟಾ? ಇನ್ನೇನಿದೆ? ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಟ್ಯಾಕ್ಸ್ ಅಂತ ಏನಾದ್ರೂ ಇದೆಯಾ? ಏನು ಇಲ್ಲ. ಕರೆಕ್ಟಾ? ಅದನ್ನು ಕೂಡ ಇಲ್ಲೇ ಹಾಕ್ಬಿಡಿ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ನೋಡಿ, ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ಮಾತ್ರ ಹಾಕೋತೀವಿ, ಇಲ್ಲ ಅಂದ್ರೆ ಅಕೌಂಟ್ ಓಪನ್ ಮಾಡ್ತೀವಿ. ಕರೆಕ್ಟಾ? 1,00,000 ಅಷ್ಟೇ ಏನಪ್ಪ. ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಅಲ್ಲಿ ಒಂದ್ ಅಷ್ಟು ಐಟಮ್ಗಳು, 90% ಐಟಮ್ಗಳು ಆಗೋದು. ಈಗ ಇದನ್ನು ಟೋಟಲ್ ಮಾಡಿ. ಅದು ನಾವೇ ನೋಡ್ಕೋಣ. ಓಕೆನಾ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಓಕೆನಮ್ಮ? 6, 8, 11, 12, 15, 2, 7, 15, 23, 6, 11, 2. ಕರೆಕ್ಟಾ? ಈಗ ನೆಟ್ವರ್ಕಿಂಗ್ ಕ್ಯಾಪಿಟಲ್ A-B. ಕರೆಕ್ಟಾ? 2,11,000 ರಲ್ಲಿ 1,18,000 ಅಂದ್ರೆ ಎಷ್ಟು ಬರುತ್ತೆ? 53,000. ಇದು 4,9,94,000. ಕರೆಕ್ಟ್ ಏನಪ್ಪ?
ನೋಡಿ 6 ಕಂಪೇರ್ ಮಾಡಿದ್ರೆ 5 ಅಲ್ಲಿ ಕಡಿಮೆ ಇದೆ 6 ಅಲ್ಲಿ ಜಾಸ್ತಿ ಇದೆ ಅದಕ್ಕೆ 94,000 ಡಿಫರೆನ್ಸ್ ಎಷ್ಟು ಬರುತ್ತೆ 41,000 ಏನಾಗಿದೆ ಇನ್ಕ್ರೀಸ್ ಆಗಿದೆ ಕರೆಕ್ಟಾ ಈ ಇನ್ಕ್ರೀಸ್ ಆಗಿರೋದನ್ನ ಅಪ್ಲಿಕೇಶನ್ ಸೈಡ್ ಅಲ್ಲಿ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 41,000 ರೂಪೀಸ್ ನ ಆಗ್ತದೆ ಅಲ್ಲಿಗೆ ನಿಮಗೆ 5 ಟು 6 ಮಾರ್ಕ್ಸ್ ಬಂತು ಓಕೆನಾ ಈಗ ನೆಕ್ಸ್ಟ್ ಲಯಬಿಲಿಟಿ ಸೈಡ್ ಗೆ ಬನ್ನಿ ಲಯಬಿಲಿಟಿ ಸೈಡ್ ಅಲ್ಲಿ ಶೇರ್ ಕ್ಯಾಪಿಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆ ಅಡ್ಜಸ್ಟ್ಮೆಂಟ್ ಇದೆಯಾ ಏನು ಇಲ್ಲ ಕರೆಕ್ಟ್ ಹಾಗಾದ್ರೆ ಸೋರ್ಸಸ್ ಅಲ್ಲಿ ಇಶ್ಯೂ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 1 ಲಕ್ಷ ಆಗಿದೆ ಕರೆಕ್ಟ್ ಹಾಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಇದೆ ಕಡಿಮೆ ಆಗಿದೆ ಎಷ್ಟು ಕಡಿಮೆ ಆಗಿದೆ 30,000 ಕಡಿಮೆ ಆಗಿದೆ ಕಡಿಮೆ ಆಗಿದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ದುಡ್ಡು ರಿಟರ್ನ್ ಮಾಡಿದೀವಿ ರಿಡೆಂಪ್ಷನ್ ಮಾಡಿದೀವಿ ಅಂತ ಅರ್ಥ ಸೋ ಹಾಗಾದ್ರೆ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 30,000 ರೂಪೀಸ್ ನ ರಿಟರ್ನ್ ಮಾಡಿ ಕರೆಕ್ಟ್ ಅಲ್ಲಿಗೆ ಅದು ಮುಗಿತು ಓಪನಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು ಇದೆ ಹೇಳಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 26,000 ಇದೆ ಕ್ಲೋಸಿಂಗ್ ಎಷ್ಟಿತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 35,000 ಇದೆ ಕರೆಕ್ಟ್ ಇದೆ ಅಲ್ಲಿಗೆ ರಿಸರ್ವ್ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆ ಕರೆಕ್ಟ್ ಅದಕ್ಕೆ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 10,000 ಅಂತ ಹಾಕೋಣ ಕರೆಕ್ಟ್ 20 ನಾ 30 ಇಂದ ಏ ರಿಸರ್ವ್ 30 ಇಂದ 40 ಆಗಿದೆ ಕಣ 10 ನೇ ಎಲ್ಲಿದೆ ರಾತ್ರಿ ಯಾಕೆ ತಿಳಿದಿಲ್ಲ ಅನ್ಸುತ್ತೆ ಓಕೆ ಇನ್ನೊಂದು ಪಾಯಿಂಟ್ ಇದೆ ಏನದು ಅಂತ ಕ್ಯಾಪಿಟಲ್ ರಿಸರ್ವ್ ಅಂತ ಇದೆ ಕರೆಕ್ಟ್ ಅದನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಎಲ್ಲೋ ಹಾಕಕ್ ಹೋಗ್ಬೇಡಿ ಕ್ಲಿಯರಾ ಓಕೆ ನೆಕ್ಸ್ಟ್ ಎಲ್ಲ ಮುಗಿತು ಕ್ರೆಡಿಟರ್ಸ್ ಎಲ್ಲ ತಗೊಂಡ್ಬಿಟ್ಟಿದ್ ಲಯಬಿಲಿಟಿ ಸೈಡ್ ಮುಗಿತು ಮುಗಿತಾ ಇಲ್ಲ ಮುಗಿತು ನಾನೇನ್ ಹೇಳಿದೆ ಲಯಬಿಲಿಟಿ ಸೈಡ್ ಆದ್ಮೇಲೆ ಅಸೆಟ್ ಸೈಡ್ ಅಲ್ಲಿ ಕೆಳಗಡೆಯಿಂದ ಬನ್ನಿ ಅಂತ ಹೇಳಿದೆ ಕೆಳಗಡೆಯಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಇದೆ 15,000 ಇಂದ 10,000 ಆಗಿದೆ 5,000 ಕಡಿಮೆ ಆಗಿದೆ ಕರೆಕ್ಟಾ ಹಾಗಾದ್ರೆ ಇಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ 5,000 ರೂಪೀಸ್ ಬರೀತೀನಿ ಓಕೆನಾ ಇನ್ನ ಕ್ಯಾಶ್ ಅಟ್ ಬ್ಯಾಂಕ್ ಕ್ಯಾಶ್ ಇನ್ ಹ್ಯಾಂಡ್ ಔಟ್ ಬಿ ಆರ್ ಸ್ಟಾಕ್ ಡೆಟಾರ್ಸ್ ಟ್ರೇಡ್ ಇನ್ವೆಸ್ಟ್ಮೆಂಟ್ ಮುಗೀತು ಈಗ ಗುಡ್ ವಿಲ್ ಅಂತ ಇದೆ ನೋಡಿ ಎಷ್ಟಿದೆ ಗುಡ್ ವಿಲ್ ನೋಡಿ 60,000 55,000 ರೂಪಾಯಿ ಆಗಿದೆ ಅಂದ್ರೆ 5,000 ರೂಪಾಯಿ ಗುಡ್ ವಿಲ್ ನ ರಿಟರ್ನ್ ಆಫ್ ಮಾಡಿದ್ವಿ ನೋಡಿ ಗುಡ್ ವಿಲ್ ಮತ್ತೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಎರಡು ಯಾವಾಗ್ಲೂ ಕಡಿಮೆ ಆಗಿರುತ್ತೆ ಕಡಿಮೆ ಆದ್ರೆ ಡೆಬಿಟ್ ಸೈಡ್ ಅಲ್ಲಿ ರಿಟರ್ನ್ ಆಫ್ ಅಂತ ಹಾಕಿ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈಗ ಉಳಿದಿರೋದು ಎಷ್ಟಪ್ಪ ಇನ್ನು ಮೂರೇ ಮೂರು ಅಕೌಂಟ್ ಇದೆ ಆ ಮೂರು ಅಕೌಂಟ್ಗೆ ಒಟ್ಟು 5 ಅಡ್ಜಸ್ಟ್ಮೆಂಟ್ ಇದೆ ಆ 5 ಅಡ್ಜಸ್ಟ್ಮೆಂಟ್ ಅಲ್ಲಿ 4 ಅಡ್ಜಸ್ಟ್ಮೆಂಟ್ ಬರೀ ಒಂದೇ ಒಂದು ಅಸೆಟ್ ಯಾವುದು ಅಂತ ನೋಡೋಣ ಈಗ ಫಸ್ಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ತಗೊಳ್ಳಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಓಪನಿಂಗ್ ಎಷ್ಟಿದೆ 1,25,000 ಕ್ಲೋಸಿಂಗ್ ಎಷ್ಟಿದೆ 85,000 ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮೊದಲನೇ ಅಡ್ಜಸ್ಟ್ಮೆಂಟ್ ಇದೆ ನೋಡಿ ಎ ಪೀಸ್ ಆಫ್ ಲ್ಯಾಂಡ್ ಹ್ಯಾಸ್ ಬೀನ್ ಸೋಲ್ಡ್ ಇನ್ 2006 ದ ಬ್ಯಾಲೆನ್ಸ್ ಹ್ಯಾಸ್ ಬೀನ್ ರಿವ್ಯಾಲ್ಯೂಡ್ ಅಂಡ್ ಪ್ರಾಫಿಟ್ ಆನ್ ಸೇಲ್ ಆಫ್ ರಿವ್ಯಾಲ್ಯೂಯೇಷನ್ ಬೀನ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಂತ ಇದೆ ಕರೆಕ್ಟ್ ನೋಡಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 1,25,000 ಇಂದ 85,000 ಆಗಿದೆ ಆಮೇಲೆ ರೈಟ್ ಅರ್ನೋ ಕಡಿಮೆ ಆಗಿದೆ ಕಡಿಮೆ ಆಗಿದ್ರೆ ಮಾಡಿರ್ತೀವ ಅಥವಾ ಡಿಪ್ರಿಸಿ ಲ್ಯಾಂಡ್ ಏನಾದ್ರೂ ಡಿಪ್ರಿಸಿಯೇಷನ್ ಆಗುತ್ತಾ ಖಂಡಿತ ಇಲ್ಲ ಮಾಡಿರ್ತೀವ ಇಲ್ಲ ಅದಕ್ಕೆ ನಾನೇನ್ ಮಾಡ್ತೀನಿ ಗೊತ್ತಾ ಒಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಹಾಕೋತೀನಿ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ನನ್ನ ಹತ್ರ ಎಷ್ಟಿತ್ತಪ್ಪ ಲ್ಯಾಂಡ್ ಅಂದ್ರೆ 1,25,000 ಇತ್ತು ಕರೆಕ್ಟಾ ಕ್ಲೋಸಿಂಗ್ ಅಲ್ಲಿ ಎಷ್ಟಿತ್ತಂತೆ 85,000 ಆಗಿದೆ ಡಿಫರೆನ್ಸ್ ಎಷ್ಟು ಹೇಳಿ ನೋಡೋಣ ಡಿಫರೆನ್ಸ್ ಎಷ್ಟು ಬೇಗ ಹೇಳ್ಬೇಕು ಡಿಫರೆನ್ಸ್ ಎಷ್ಟು 40,000 ಎಷ್ಟು ಅಂತ ಹೇಳ್ತೀರ ಅದು ಕ್ಯಾಲ್ಕುಲೇಟರ್ ಬೇಕಾ 40,000 ಕಡಿಮೆ ಆಗಿದೆ ಅವನ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ ಈ ವರ್ಷ ಒಂದು ಲ್ಯಾಂಡ್ ಒಂದು ಪೀಸ್ ಆಫ್ ಲ್ಯಾಂಡ್ ಅನ್ನ ಮಾರ್ಬಿಟ್ಟಿದೀವಿ ಮಾರಿರೋದ್ರಿಂದ 20,000 ರೂಪಾಯಿ ಪ್ರಾಫಿಟ್ ಬಂದಿದೆ
ಆ ಪ್ರಾಫಿಟ್ ನ ನಾವೆಲ್ಲ ಟ್ರಾನ್ಸ್ಫರ್ ಮಾಡಿದೀವಿ ಅಂತ ಕ್ಯಾಪಿಟಲ್ ರಿಸರ್ವ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾನೆ ಆಕ್ಚುಲಿ 40000 ರೂಪಾಯಿ ಲ್ಯಾಂಡ್ ಮಾರಿರೋದು ಅದರಿಂದ ಎಷ್ಟು ಪ್ರಾಫಿಟ್ ಬಂದಿದೆ 20000 ರೂಪಾಯಿ ಪ್ರಾಫಿಟ್ ಬಂದಿದೆ ಹಾಗಾದ್ರೆ ಎಷ್ಟಕ್ಕೆ ಮಾರಿರ್ತೀವಿ ನಾವು 40000 ಲ್ಯಾಂಡ್ ಅನ್ನು ಎಷ್ಟಕ್ಕೆ ಮಾರಿದ್ರೆ 20000 ಪ್ರಾಫಿಟ್ ಬರುತ್ತೆ 60000 ರೂಪಾಯಿ ಮಾರಿರ್ತೀವಿ ಈಗ 40000 ತಾನೇ ಕಡಿಮೆ ಆಗಿರೋದು 40000 ಲ್ಯಾಂಡ್ ಅನ್ನು ಮಾರಬೇಕು ಅಂತ ಹೊರಟಿದೀವಿ ಆದ್ರೆ ಅದನ್ನ ಎಷ್ಟಕ್ಕೆ ಮಾರಿದೀವಿ 60000 ರೂಪಾಯಿಗೆ ಮಾರಿದೀವಿ ಹೆಂಗ್ ಗೊತ್ತಾಯ್ತು ಅವನೇ ಹೇಳಿದಾನೆ ನಮಗೆ ಆ ಲ್ಯಾಂಡ್ ಅನ್ನು ಮಾರಿರೋದ್ರಿಂದ 20000 ರೂಪಾಯಿ ಪ್ರಾಫಿಟ್ ಬಂದಿದೆ ಆ 20000 ರೂಪಾಯಿ ಪ್ರಾಫಿಟ್ ನ ಎಲ್ಲಿ ಹಾಕಿದೀವಿ ಅಂತೆ ಕ್ಯಾಪಿಟಲ್ ರಿಸರ್ವ್ ಹಾಕಿದೀವಿ ಅಂತೆ ಹಾಗಾದ್ರೆ ಇನ್ನ ಒಟ್ಟು 60000 ರೂಪಾಯಿ ಲ್ಯಾಂಡ್ ಅನ್ನು ಈ ವರ್ಷ ಏನ್ ಮಾಡಿದೀವಿ ಮಾರಿದೀವಿ ಕರೆಕ್ಟಾ ಕರೆಕ್ಟ್ ಇಲ್ರಿ ಈಗ ಒಟ್ಟು ಎಷ್ಟು ಆಯ್ತು 145 ಕ್ಲಿಯರಾ ಕ್ಲಿಯರ್ ಇಲ್ವಾ ಈಗ ಇದದ ಏನು ಬೇಡ ನಮಗೆ ಓಕೆ ನಾ ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ 20000 ಕ್ಯಾಪಿಟಲ್ ರಿಸರ್ವ್ ಇದೆ ಹೌದಾ ಅದನ್ನ ಹೇಳಿದಾನೆ ಅವನೇ ಆದ್ರೆ 60000 ಲ್ಯಾಂಡ್ ಮಾರಿರೋ ಇನ್ಫಾರ್ಮೇಶನ್ ಗೊತ್ತಿರಲಿಲ್ಲ ಗೊತ್ತಾಯ್ತು ಲ್ಯಾಂಡ್ ಮಾರೋ ದುಡ್ಡು ಬರುತ್ತಾ ಹೋಗುತ್ತಾ ಬರುತ್ತೆ ಅದಕ್ಕೆ ಸೇಲ್ ಆಫ್ ಲ್ಯಾಂಡ್ 60000 ರೂಪೀಸ್ ಬರ್ದಿದ್ದೀನಿ ಕ್ಲಿಯರ್ ಏನ್ರಪ್ಪ ಕ್ಲಿಯರಾ ನೋಡಿ ಈ ಕ್ಯಾಪಿಟಲ್ ರಿಸರ್ವ್ ಏನಕ್ಕೆ ಮುಟ್ಬೇಡಿ ಅಂದ್ರೆ ಇದಕ್ಕೆ ಹೇಳಿ ಕ್ಲಿಯರ್ ಕ್ಲಿಯರ್ ಈಗ ನೆಕ್ಸ್ಟ್ ಯಾವ್ದಪ್ಪ ಅಸೆಟ್ ಇದೆ ನಮ್ಮ ಹತ್ರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ಲಾಂಟ್ ನೋಡಿ ಇರೋ ಬರೋ ಅಡ್ಜಸ್ಟ್ಮೆಂಟ್ ಎಲ್ಲ ಪ್ಲಾಂಟ್ ಇದೆ ಓಕೆನಾ ಈಗ ಒಂದು ಪ್ಲಾಂಟ್ ಅಕೌಂಟ್ ಹಾಕೋದು ಈಗ ನಾನು ಹೇಳೋವರೆಗೂ ಏನು ನೀವು ಬರಿಕೋಬಾರ್ದು ಏನು ಮಾಡಕ್ ಹೋಗ್ಬಾರ್ದು ಕ್ಲೀನ್ ಆಗಿ ನೋಡ್ತಾ ಇರ್ತದೆ ಓಕೆನಾ ಓಪನಿಂಗ್ ಪ್ಲಾಂಟ್ ಎಷ್ಟಪ್ಪ ಇದೆ ನಮ್ಮ ಹತ್ರ 1,20,000 ಅಡ್ಜಸ್ಟ್ಮೆಂಟ್ ಅಲ್ಲಿ ಏನೇನ್ ಹೇಳ್ತಾರೆ ಅದನ್ನ ಫಸ್ಟ್ ಹೇಳ್ಕೊಂಡು ಬನ್ನಿ ಒಂದೊಂದು ಅಡ್ಜಸ್ಟ್ಮೆಂಟ್ ಎರಡನೇ ಅಡ್ಜಸ್ಟ್ಮೆಂಟ್ ನೋಡಿ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮೆಷಿನರಿ 24,000 ಕರೆಕ್ಟಾ ಡಿಪ್ರಿಸಿಯೇಷನ್ ಆಗಿದೆ ಎಷ್ಟಾಗಿದೆ ಅಂತೆ ಆಮೇಲೆ ಫರ್ನಿಚರ್ ಆಗಿದೆ ಅಂತೆ ನೋ ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂತಿದ್ದಾನೆ ಗೊತ್ತಾಯ್ತು ನಾವು ಆಲ್ರೆಡಿ ಮುಗಿಸಿದೀವಿ ಕರೆಕ್ಟಾ ಮೂರನೇ ಅಡ್ಜಸ್ಟ್ಮೆಂಟ್ ನೋಡಿ ಎ ಮಷಿನರಿ ವಾಸ್ ಸೋಲ್ಡ್ 16,000 ಮಷಿನರಿ ಎಷ್ಟಕ್ಕೆ ಸೇಲ್ ಮಾಡಿದೀವಿ ಅಂತೆ ಅದರ ಇವತ್ತಿನ ಬೆಲೆ ಎಷ್ಟಂತೆ ವೆರಿ ಗುಡ್ ನೋಡಿ ಇವತ್ತಿನ ಬೆಲೆ 20,000 ರೂಪಾಯಿದು ಪ್ಲಾಂಟ್ ಅನ್ನ ಎಷ್ಟಕ್ಕೆ ಮಾರಿದೀವಿ ಪ್ರಾಫಿಟ್ ಬಂದಿದ್ಯಾ ಲಾಸ್ ಬಂದಿದ್ಯಾ ಲಾಸ್ ಆಗಿದೆ ಹಾಗಾದ್ರೆ ಎಷ್ಟಕ್ಕೆ ಮಾರಿದೀವಿ ಸೇಲ್ ಮಾಡಿರೋದು ಎಷ್ಟಕ್ಕೆ 16,000 ಎಷ್ಟು ಲಾಸ್ ಆಗಿದೆ 4,000 ಲಾಸ್ ಆಗಿದೆ ಕರೆಕ್ಟ್ ಏನಪ್ಪ ಎಸ್ ಆರ್ ನೋ ಎಸ್ ಸರ್ ನೆಕ್ಸ್ಟ್ ಈ ಇಂಟ್ರೀಮ್ ಡಿವಿಡೆಂಡ್ 20,000 ಬೀಂಗ್ ಪೇಯ್ಡ್ ಅಂತ ಹೇಳ್ತಾರೆ ಇನ್ನೇನು ಇಲ್ಲ ಕರೆಕ್ಟಾ ಈ ಮೆಷಿನರಿ ವಾಸ್ ಸೋಲ್ಡ್ ಆಯ್ತು ಓಕೆ 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 ಈಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಹೇಳಿ ಪ್ಲಾಂಟ್ 2,25,000 ನಿಮ್ಗೆ ಇದರಿಂದ ಏನ್ ಅರ್ಥ ಆಯ್ತು ನೋಡಿ ಓಪನಿಂಗ್ ಪ್ಲಾಂಟ್ 1,20,000 ಇತ್ತು ಕ್ಲೋಸಿಂಗ್ 2,25,000 ಆಗಿದೆ ಪ್ಲಾಂಟ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಅದು ಯಾವಾಗ ಜಾಸ್ತಿ ಆಗಿದೆ ಅಂತ ಡಿಪ್ರಿಸಿಯೇಷನ್ ಆದ್ಮೇಲೆ ಒಂದು ಪ್ಲಾಂಟ್ ಮಾರ್ದಾದ್ಮೇಲೆ ಹೌದಾ ಹಾಗಾದ್ರೆ ಈ ವರ್ಷ ಹೊಸದಾಗಿ ಯಾವ್ದಾದ್ರೂ ಒಂದು ಪ್ಲಾಂಟ್ ಅನ್ನ ಏನ್ ಮಾಡಿರ್ತೀವಿ ಪರ್ಚೇಸ್ ಮಾಡಿರ್ತೀವಿ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 10, 15, 19, 6, 2 2,69,000 1,49,000 ಕರೆಕ್ಟಾ ಈಗ ಇದನ್ನ ಏನ್ ಮಾಡಿದೀವಂತೆ ಪರ್ಚೇಸ್ ಮಾಡಿದೀವಿ ಕರೆಕ್ಟಾ ಈಗ ಪರ್ಚೇಸ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ ಹೋಗುತ್ತೆ ಪರ್ಚೇಸ್ ಆಫ್ ಪ್ಲಾಂಟ್ 1,49,000 ಕರೆಕ್ಟ್ ಏನಪ್ಪ ಸೇಲ್ ಮಾಡಿದೀವಿ ಸೇಲ್ ಆಫ್ ಪ್ಲಾಂಟ್ ಎಷ್ಟಕ್ಕೆ ಮಾರಿದೀವಿ 16,000 ಮಾರಿದೀವಿ ಕರೆಕ್ಟಾ ಅದರಿಂದ ಲಾಸ್ ಆಗಿದೆ ಕರೆಕ್ಟಾ ಲಾಸ್ ಆನ್ ಪ್ಲಾಂಟ್ ಎಷ್ಟಾಗಿದೆ 4,000 ಡಿಪ್ರಿಸಿಯೇಷನ್ ಆಗಿದೆ ಪ್ಲಾಂಟ್ ಎಷ್ಟಾಗಿದೆ
ಎಷ್ಟಪ್ಪ ಆಗಿದೆ 24,000 ಆಗಿದೆ ಕರೆಕ್ಟಾ ಅಲ್ಲಿಗೆ ಎಲ್ಲಾ ಐಟಮ್ಸ್ ತಗೊಂಡಾಯ್ತು ಕರೆಕ್ಟಾ ಈಗ ಅಲ್ಲಿಗೆ ಪ್ಲಾಂಟ್ ಅಕೌಂಟ್ ಆಗೋಯ್ತು ಈಗ ಇನ್ನೊಂದು ಅಸೆಟ್ ಇದೆ ನೋಡಿ ಫರ್ನಿಚರ್ ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಕಡಿಮೆ ಆಗಿದ್ರೆ ಸೇಲ್ ಅಂತ ಹೇಳಬಾರ್ದು ಯಾವಾಗಲೂ ಫರ್ನಿಚರ್ ಏನಾಗಿರುತ್ತೆ ಡಿಪ್ರಿಸಿಯೇಷನ್ ಆಗಿರುತ್ತೆ ಅದಕ್ಕೆ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಎಷ್ಟಾಗಿದೆ 3000 ಆಗಿದೆ ಯಾಕೆಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಕೊಟ್ಟಿಲ್ಲ ಕೊಟ್ಟೋಣ ಡಿಪ್ರಿಸಿಯೇಷನ್ ಏನು ಕೊಟ್ಟಿಲ್ಲ ಕರೆಕ್ಟಾ ಓಕೆ ಫೈನ್ ಇನ್ನೇನ್ ಅಡ್ಜಸ್ಟ್ಮೆಂಟ್ ಬಿಟ್ಟಿದೀವಿ ನೋಡಿ ಎರಡು ಅಡ್ಜಸ್ಟ್ಮೆಂಟ್ ಬಿಟ್ಟಿದೀವಿ ಒಂದು ಇಂಟ್ರೀಮ್ ಡಿವಿಡೆಂಡ್ ಪೇಯ್ಡ್ ಮತ್ತೆ 3000 ಹ್ಯಾಸ್ ಬೀನ್ ರಿಸೀವ್ಡ್ ಆಸ್ ಡಿವಿಡೆಂಡ್ ಆನ್ ಟ್ರೇಡ್ ಇನ್ವೆಸ್ಟ್ಮೆಂಟ್ ರಿಸೀವ್ ಡಿವಿಡೆಂಡ್ ಅಂದ್ರೆ ಇನ್ಕಮ್ ಅಲ್ವಾ ಇನ್ಕಮ್ ಅಲ್ವಾ ಇನ್ಕಮ್ ಹಾಗಾದ್ರೆ ಇನ್ ಡಿವಿಡೆಂಡ್ ರಿಸೀವ್ಡ್ 3000 ಡಿವಿಡೆಂಡ್ ರಿಸೀವ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ ಬರುತ್ತೆ ಸೊ ಡಿವಿಡೆಂಡ್ ರಿಸೀವ್ಡ್ 3000 ಓಕೆನಾ ಹಾಗೆ ಈ ವರ್ಷ ಇಂಟ್ರೀಮ್ ಡಿವಿಡೆಂಡ್ ಎಷ್ಟು ಪೇಮೆಂಟ್ ಮಾಡಿದೀವಿ 20,000 ಡಿವಿಡೆಂಡ್ ಕೊಡೋಕ್ ಮುಂಚೆ ಎಷ್ಟು ದುಡ್ಡಿತ್ತು ಡಿವಿಡೆಂಡ್ ಪೇಯ್ಡ್ ಎಷ್ಟು 20 ಕರೆಕ್ಟಾ ಡಿವಿಡೆಂಡ್ ಕೊಟ್ಟ ಆದ್ಮೇಲೆ ಎಷ್ಟು ದುಡ್ಡು ಉಳಿಯುತ್ತೆ ನಮ್ಮ ಹತ್ರ ಅದನ್ನ ನೋಡ್ಬೇಕು ಕರೆಕ್ಟಾ ಮುಗಿತ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗಿತು ಈಗ ಫಸ್ಟ್ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಟೋಟಲ್ ಮಾಡೋಣ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ 5, 8, 12, 16, 21, 27, 26, 27, 28, 29, 30, 31, 32, 33, 34, 35, 36, 37, 38, 39, 40 100,000 ಬರ್ತಾ ಇದೆ ಕರೆಕ್ಟ್ ಏನಪ್ಪ 9, 7, 16, 1, 3 ಇದನ್ನ ಏನಂತ ಕರಿತೀನಿ ಫಂಡ್ಸ್ ಫ್ರಮ್ ಆಪರೇಷನ್ 77,000 ನೋಡಿ ಎಷ್ಟು ಬರುತ್ತೆ 10, 16, 1, 9, 15, 1, 2 ಒಟ್ಟು 2,56,000 ರೂಪಾಯಿ ಸೋರ್ಸಸ್ ದುಡ್ಡು ಬಂದಿತ್ತು ಅದಕ್ಕೆ ಈ ಒಂದು ಉದ್ದೇಶಗಳಿಗೆ ಖರ್ಚು ಮಾಡಿ ಇನ್ನು ಏನಾದ್ರು ಡಿಫ್ರೆನ್ಸ್ ಇದೆಯಾ ನೋಡಪ್ಪ ಡಿಫ್ರೆನ್ಸ್ ಬರ್ತಾ ಇದೆ ಎಷ್ಟು ಬರ್ತಾ ಇದೆ 16,000 ಅಂತ ಸೇಲ್ ಮಾಡಬಹುದು ಕರೆಕ್ಟಾ ಸೇಲ್ ಮಾಡಬಹುದು ಹಾಕಿದ್ವಿ ಓಕೆನಾ ಇದು ಟೋಟಲ್ ಮಾಡ್ಬಿಡಿ ಇದು ಇದಾಕೋ ಇಲ್ಲಿ ಡಿಫ್ರೆನ್ಸ್ ಉಳಿತಾ ಇದೆ ಪಟ 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 ಮಾಡಬೇಕು ಟೂ ಲ್ಯಾಕ್ 69 ಬರ್ತಾ ಇದೆಯಾ ಓಕೆ 14,000 ರೂಪಾಯಿ ಡಿಫ್ರೆನ್ಸ್ ಸೇಲ್ ಆಫ್ ಪ್ಲಾಂಟ್ ಕರೆಕ್ಟ್ ಆಗಿದೆ ಅಲ್ಲಿಗೆ ಇನ್ನೆಲ್ಲಿ 16,000 ರೂಪಾಯಿ ಡಿಫ್ರೆನ್ಸ್ ಎಷ್ಟಿದೆ ಹೇಳು 16,000 ಇದೆ ಅಲ್ವಾ ಓಕೆ 41 ಹಾಕಿದೀವಿ ಓ ಇದೇನು ಮಾಡಿಲ್ಲ ಮಾಡ ಓಕೆನಾ ಅದ ಹೆಂಗ್ ಮಾಡೋದು ಅಂತ ಈಸಿ ಗೊತ್ತದ ನಮ್ಗೆ ಈಗ ಡಿಪ್ರಿಸಿಯೇಷನ್ ಮೆಷಿನರಿ ಸೋಲ್ಡ್ 16 ಓಕೆನಾ 24 ಡಿಪ್ರಿಸಿಯೇಷನ್ ಆಗಿದೆ ಲಾಸ್ 4,000 ಆಗಿದೆ ಓಕೆನಾ ಇಂಟ್ರೀಮ್ ಡಿವಿಡೆಂಡ್ 20,000 ಇದು 3,000 ಎಲ್ಲ ಸರಿಯಾಗೇ ಇದೆ ಓಕೆನಾ ಆಯ್ತು ಡಿಫ್ರೆನ್ಸ್ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ 16,000 ಬರ್ತಾ ಇದೆ ಮಾಡೋಣ ಓಕೆನಾ ಸದ್ಯಕ್ಕೆ ಇದನ್ನ 256,000 ಅಂತಾನೆ ಹಾಕೋಣ ಓಕೆನಾ ಅದನ್ನ ಆಮೇಲೆ ಫಿಕ್ಸ್ ಮಾಡೋಣ ಫಸ್ಟ್ ಇದನ್ನ ಹೇಳಿ 38,36,000 ರೂಪಾಯಿ ಏನಾಗಿದೆ ಜಾಸ್ತಿ ಆಗಿದೆ ಇಲ್ಲಿ ಜಾಸ್ತಿ ಆಗಿದೆ 40,000 ಕರೆಕ್ಟಾ ಇಲ್ಲಿ ಕಡಿಮೆ ಆಗಿದೆ 6,000 ಇಲ್ಲಿ ಕಡಿಮೆ ಆಗಿದೆ ಜಾಸ್ತಿ ಆಗಿದೆ 14,000 ಇಲ್ಲಿ 7,000 ಜಾಸ್ತಿ ಆಗಿದೆ ಇಲ್ಲಿ 5,000 ಜಾಸ್ತಿ ಆಗಿದೆ ಇಲ್ಲಿ ಜಾಸ್ತಿ ಆಗಿದ್ರೆ ಕಡಿಮೆ ಆಗಿರುತ್ತೆ ಕರೆಕ್ಟಾ ಇಲ್ಲಿ ಕಡಿಮೆ ಆಗಿದ್ರೆ ಜಾಸ್ತಿ ಆಗಿರುತ್ತೆ ಇಲ್ಲಿ ಕಡಿಮೆ ಆಗಿದ್ರೆ ಜಾಸ್ತಿ ಆಗಿರುತ್ತೆ ಜಾಸ್ತಿ ಆಗಿದ್ರೆ ಕಡಿಮೆ ಆಗಿರುತ್ತೆ ಜಾಸ್ತಿ ಆಗಿದ್ರೆ ಕಡಿಮೆ ಆಗಿರುತ್ತೆ ಎಷ್ಟು ಬೇಗ ಮಾಡ್ಬಿಟ್ಟೆ ನೋಡಿ ಕರೆಕ್ಟಾ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ 5, 10, 17, 21, 25, 5, 9, 10 1,05,000 ನೋಡಮ್ಮ ಸರಿಯಾಗಿ 10, 16, 1, 5, 1, 6 1,07,000 ಓಕೆ 1,07,000
1,07,000 ಅಲ್ಲಿ 66 ಓವರ್ ಎಷ್ಟು ಬರುತ್ತೆ 41,000 ಸೋ ಇದು ಇದು ಸರಿಯಾಗಿ ಇದೆ ಈಗ 10,000 ಫಿಕ್ಸ್ ಮಾಡೋಣ ಓಕೆನಾ ಫಿಕ್ಸ್ ಮಾಡೋಕ್ಕೆ ಮುಂಚೆ ಪಟಪಟ ಅಂತ ಪ್ರಾಬ್ಲಮ್ ಅಲ್ಲಿ ಏನಿದೆ ಅಂತ ನೋಡೋಣ